ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಕೊರೋನಾ ಆರ್ಭಟ ಇಂದು ಬಣಜವಾಡ ರೆಸಿಡೆನ್ಶಿಯಲ್ ಕಾಲೇಜಿನ 62 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಕಾಲೇಜ್ ಬಂದ್ ಮಾಡಿದ್ದು ಪಾಲಕರು ಭಯಭೀತರಾಗಿದ್ದಾರೆ ಅಥಣಿಯಲ್ಲಿ ಕೊರೋನಾ ರಣಕೇಕೆ ನಿನ್ನೆಷ್ಟೇ ತಾಲೂಕಿನ ಯಂಕಂಚಿ ಪ್ರೌಢಶಾಲೆಯಲ್ಲಿ 10 ವಿದ್ಯಾರ್ಥಿಗಳಿಗೆ ಕೋವಿಡ್ ಪಾಸಿಟಿವ್ ದೃಢಪಟ್ಟಿದ್ದು ಇಂದು ಮತ್ತೆ ಬಣಜವಾಡ ರೆಸಿಡೆನ್ಶಿಯಲ್ ಕಾಲೇಜಿನ 62 ವಿದ್ಯಾರ್ಥಿಗಳಿಗೆ ಕೊರೋನಾ ದೃಢ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಬಿಟ್ಟು ಬಿಡದೆ ಕಾಡುತ್ತಿರುವ ಕೊರೋನಾ ತಾಲೂಕಿನ ಹೊರವಲಯದಲ್ಲಿರುವ ಬಣಜವಾಡ ವಸತಿ ಶಾಲೆ ಬೆಳಗಾವಿ ಜಿಲ್ಲೆಯಲ್ಲಿಂದು ಕೊರೋನಾ ರಣಕೇಕೆ 200 ಕ್ಕೂ ಅಧಿಕ ವಿದ್ಯಾರ್ಥಿಗಳ ಸ್ವಾಬ್ ಪಡೆದ ಆರೋಗ್ಯ ಅಧಿಕಾರಿಗಳು 62 ವಿದ್ಯಾರ್ಥಿಗಳ ರಿಪೋರ್ಟ್ ಪಾಸಿಟಿವ್ ಅತನಿಯಲ್ಲಿ ಪಾಲಕರು ಭಯಭೀತರಾಗುತ್ತಿದ್ದಾರೆ ಈ ಬಗ್ಗೆ ತಾಲೂಕು ವೈದ್ಯಾಧಿಕಾರಿಗಳು ಹೇಳಿಕೆಯನ್ನ ನೀಡಿದ್ದಾರೆ ಬಣಜವಾಡ ಕಾಲೇಜ್ ಏನ ಅತನಿಯಲ್ಲಿದೆ ಇಲ್ಲಿ ನಾವು ಸುಮಾರು ಒಂದು 200 ಸ್ಯಾಂಪಲ್ ತೆಗೆದಿದ್ವಿ ಅಲ್ಲಿ ಏನು ಒಂದು ಎರಡು ದಿವಸ ಹಿಂದೆ ಕೆಲವೊಂದು ಮಕ್ಕಳು ಒಂದು ಎರಡು ಮೂರು ಮಕ್ಕಳು ಸಿಂಪ್ಟಮ್ಸ್ ಆಯಿತು ಅಂತ ಗೊತ್ತಾದ ಮೇಲೆ ನಾವು ಅವರು ಕಾಲೇಜ್ ಪ್ರಿನ್ಸಿಪಲ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಅಲ್ಲಿ ಹೋಗಿ ಪ್ರಿಕಾಷನ್ ಅಂದರೆ ಮುಂಚೆನೇ ನಾವು ಒಂದು ಪ್ರಿಕಾಷನ್ ತಗೋಬೇಕು ಅಂತೇಳಿ ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸಿ ಅದರದ್ದು ರಿಸಲ್ಟು ಅದರಲ್ಲಿ 62 ಮಕ್ಕಳು ಬಂದಿದೆ ಪಾಸಿಟಿವ್ ಆಮೇಲೆ ಈಗಾಗಲೇ ನಾವು ಅವ್ರನ್ನೆಲ್ಲರನ್ನು ಟ್ರೇಸ್ ಮಾಡಿದ್ದೀವಿ ಸೊ ಆ 62 ಮಕ್ಕಳಲ್ಲಿ 18 ಮಕ್ಕಳು ಅಷ್ಟೇ ನಮಗೆ ಲೋಕಲ್ ಅಥಣಿಯವರಿದ್ದಾರೆ ಸೊ ಇನ್ನು ಉಳಿದಂಥ ಏನು ಮಕ್ಕಳದಾರ ಅವರೆಲ್ಲ ಬೇರೆ ತಾಲೂಕು ಮತ್ತು ಬೇರೆ ಅಥಣಿ ತಾಲೂಕಿನ ಬೇರೆ ಹಳ್ಳಿದವರಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ನಾವು ಅಲ್ಲಿ ಆ ಸ್ಕೂಲ್ ಪ್ರಿನ್ಸಿಪಲ್ ಅವರಿಗೆ ಮತ್ತು ಅಲ್ಲಿ ಎಲ್ಲ ಸಿಬ್ಬಂದಿಯವರಿಗೆ ಭೇಟಿಯಾಗಿದ್ವಿ ಆಮೇಲೆ ಇನ್ನೇನು ಉಳಿದಂಥ ಮಕ್ಕಳಿದಾವೆ ಅವ್ರನ್ನು ಕೂಡ ನಾವು ನಾಳೆ ನಾಡಿದ್ದು ಟೆಸ್ಟ್ ಮಾಡ್ತೀವಿ ಆಮೇಲೆ ಒಂದು ವಾರವರೆಗೆ ನಾವು ಆ ಕಾಲೇಜನ್ನು ಈಗ ಸೀಲ್ ಡೌನ್ ಮಾಡಿದ್ವಿ ನಾವು ತಹಶೀಲ್ದಾರ್ ಅವರು ಎಲ್ಲ ಅಲ್ಲಿ ವಿಸಿಟ್ ಮಾಡಿದ್ವಿ ಆಮೇಲೆ ಸ್ಕೂಲನ್ನು ಸ್ಯಾನಿಟೈಸ್ ಮಾಡಿ ನಾವು ಈಗ ಅದನ್ನು ಸೀಲ್ ಡೌನ್ ಮಾಡಿದ್ವಿ ಕಾಲೇಜ್ ಸರ್ ಒಂದನೇ ಈಗ ಅದನ್ನು 1ರಿಂದ 9ನೇ ತರಗತಿ ಏನಿದೆ ಅದನ್ನು ಜಿಲ್ಲಾಧಿಕಾರಿಗಳು ಅವರು ಇನ್ನು ಮುಂದೆ ಏನು ಯಾವ ಥರ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನೋಡಬೇಕಾಗಿದೆ ಯಾಕಂದರೆ ಈಗ ಎಲ್ಲಿ ಪಾಸಿಟಿವ್ ಜಾಸ್ತಿ ಮಕ್ಕಳು ಬಂದ್ರಂದ್ರೆ ಈಗ ಅಲ್ಲಿ ಅದನ್ನು ಸ್ಕೂಲನ್ನು ಅಥವಾ ಆ ಕಾಲೇಜನ್ನು 2 ದಿವಸ ಮಟ್ಟಿಗೆ ಅದನ್ನು ಸ್ಯಾನಿಟೈಸ್ ಮಾಡಿ ಸೀಲ್ ಡೌನ್ ಮಾಡಿ ಅಂತ ಈಗ ಇನ್ಸ್ಟ್ರಕ್ಷನ್ ಇದೆ ಬಟ್ ಜಿಲ್ಲೆಯಾದ್ಯಂತ ಏನು ಅದು ಸ್ಕೂಲ್ಗಳಿದಾವೆ ಅದನ್ನು ಜಿಲ್ಲಾಧಿಕಾರಿಗಳು ಅದನ್ನು ಅವ್ರು ಯಾವ ಥರ ಮುಂದಿನ ಆದೇಶ ಹೊರಡಿಸ್ತಾರೆ ನೋಡಬೇಕು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ